ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ನಾನು ಶ್ರೀಶೈಲ್ ಬಿರಾದಾರ್, ಗೌರವ ನಿರ್ದೇಶಕರು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ. ಕೇಂದ್ರ ಸರ್ಕಾರದಲ್ಲಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ 2024ರಲ್ಲಿ 84,000 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಈ ಬಾರಿಯ ನೇಮಕಾತಿ ವಿಶೇಷತೆ ಏನೆಂದರೆ, ಮೊದಲ ಬಾರಿಗೆ ಕನ್ನಡ ಮಾಧ್ಯಮದಲ್ಲಿನೂ ಪ್ರಶ್ನೆ ಪತ್ರಿಕೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅಂದರೆ 16 ಪ್ರಾದೇಶಿಕ ಭಾಷೆಗಳಲ್ಲಿ ಎಕ್ಸಾಮ್ಗಳು ನಡೀತಾ ಇದೆ. ಮೊದಲು ಎಕ್ಸಾಮ್ಗಳು ಏನು ನಡೀತಾ ಇದ್ದವು ಅಂತಂದರೆ, ಕೇವಲ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಪ್ರಶ್ನೆ ಪತ್ರಿಕೆ ಇರ್ತಾ ಇತ್ತು. ಈ ಬಾರಿ ಪ್ರಶ್ನೆ ಪತ್ರಿಕೆ ಒಂದು ಭಾಷೆ ಇಂಗ್ಲಿಷ್ ಮತ್ತು ಹಿಂದಿ ಜೊತೆಗೆ ಸುಮಾರು 16 ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಈ ವರ್ಷದ ನೇಮಕಾತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹಿಂದಿ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಹ್ಯಾಂಡಲ್ ಮಾಡೋದು ಬಹಳಷ್ಟು ಕಷ್ಟವಾಗ್ತಾ ಇತ್ತು. ಸೊ ಈ ಬಾರಿ ಕೇಂದ್ರ ಸರ್ಕಾರ ಮೊದಲ ಬಾರಿಗೆ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರದ ಬಹುತೇಕ ಒಂದು ಪರೀಕ್ಷೆಗಳು ಪ್ರಾದೇಶಿಕ ಭಾಷೆಗಳಲ್ಲಿ ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧರಿಸಿರೋದ್ರಿಂದ, ಅದೇ ರೀತಿ SSC GD ನೇಮಕಾತಿಯೂ ಸಹ ಈ 2024ರ ನೇಮಕಾತಿಯೂ ಸಹ 84,000 ಹುದ್ದೆಗಳಿಗೆ ನಡೀತಾ ಇದೆ. ಇದು ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಹಾಗಾಗಿ SSLC ಪಾಸ್ ಆಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ. ಇಂಥ ಅವಕಾಶ ಬಹುಶಃ ಮುಂದೆಂದೂ ಸಿಗಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಯಾರು ಕರ್ನಾಟಕದಲ್ಲಿ ಪೊಲೀಸ್ PSI ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ, ಜೊತೆಗೆ SSLC ಮುಗಿಸಿರ್ತಕ್ಕಂಥ ವಿವಿಧ ಅರ್ಹತೆಗಳನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಗೆ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಇಷ್ಟು ಹುದ್ದೆಗಳು ಮತ್ತೆಂದೂ ಕರೀತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಮತ್ತು ಇದೆಲ್ಲ ಕಟ್ ಆಫ್ ಏನಾಗಿರ್ತದೆ, ಸ್ಟೇಟ್ ವೈಸ್ ಕಟ್ ಆಫ್ ಇರ್ತದೆ. ಸೊ ಹಂಗಾಗಿ ಕರ್ನಾಟಕದ ಒಂದು ಕಟ್ ಆಫ್ 2022-23 ಕಟ್ ಆಫ್ ನೋಡಿದ್ವಿ ಅಂತಂದ್ರೆ 33-35 ಕಟ್ ಆಫ್ ಅದ. ಎಷ್ಟಕ್ಕಿದು? 160 ಮಾರ್ಕ್ಸ್ಗಳಿಗೆ, 160 ಮಾರ್ಕ್ಸ್ ಅಂಕಗಳಿಗೆ ಎಷ್ಟಿದೆ? ಕೇವಲ 30-35 ಕಟ್ ಆಫ್ ಇದೆ. ಬೇರೆ ರಾಜ್ಯಗಳದು 40-60-65 ಇರ್ತದೆ, ಕರ್ನಾಟಕದ ಕಟ್ ಆಫು ಬಹಳಷ್ಟು ಕಡಿಮೆ ಇದೆ. ಸೊ ಹಾಗಾಗಿ ಇಲ್ಲಿ ನಾನು ಇಂದು ಇಲ್ಲಿ ಈ ಒಂದು ಪರೀಕ್ಷೆಗೆ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ಯಾವುದು, ನೇಮಕಾತಿ ವಿಧಾನ ಯಾವ ಥರ ಇರ್ತದೆ, ಯಾವ ಥರ ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ ಮತ್ತು ಅದರ ಅಂಕಗಳ ಹಂಚಿಕೆ ಯಾವ ಥರ ಇರ್ತದೆ, ಅದರ ಪಠ್ಯಕ್ರಮ ಏನೇನು, ಏನೇನು ಸಿಲೆಬಸ್ ಇದೆ ಮತ್ತು ಆಯ್ಕೆ ವಿಧಾನ ಯಾವ ಥರ ನಡೀತದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ಇವತ್ತು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ದೇನೆ. ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಸ್ಟಡಿ ಮೆಟೀರಿಯಲ್ಗಳನ್ನು ನಾವೆಲ್ಲ ರೆಡಿ ಮಾಡಿದ್ದೀವಿ. ಕನ್ನಡ ಮಾಧ್ಯಮದಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ಪುಸ್ತಕಗಳು, 100% ಸಿಲೆಬಸ್ ಇರತಕ್ಕಂಥ ಪುಸ್ತಕಗಳು ಯಾವುವು, ಮತ್ತು ಇದೆಲ್ಲ ಆನ್ಲೈನ್ ಎಕ್ಸಾಮ್ ಇರ್ತದೆ, CBT ಬೇಸ್ಡ್ ಆಗಿರತಕ್ಕಂಥ ಎಕ್ಸಾಮ್ ಇದಾಗಿರೋದ್ರಿಂದ ಇಂಥ ಪರೀಕ್ಷೆಗಳಿಗೆ ಯಾವ ಥರ ತಾವೆಲ್ಲ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಅನ್ನೋದ್ರ ಕುರಿತು ನಾನು ಇಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಆಮೇಲೆ ಪ್ರತ್ಯೇಕವಾಗಿರತಕ್ಕಂಥ ವ್ಯಾಟ್ಸಪ್ ಗ್ರೂಪ್ ಅನ್ನು ನಾವು ಇಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗಾಗಿನೇ ನೀಡ್ತಾ ಇದ್ದೀವಿ. ಇನ್ನು ಮುಂದೆ ವಾರದಲ್ಲಿ 4-5 ವಿಡಿಯೋಗಳನ್ನು ನಾನು ಈ ಸಿಲೆಬಸ್ಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ವಿಷಯಗಳ ಮೇಲೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಮ್ಮ ಒಂದು ವ್ಯಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಆ ಲಿಂಕನ್ನು ಓಪನ್ ಮಾಡಿ ನೀವು ವ್ಯಾಟ್ಸಪ್ ಗ್ರೂಪಲ್ಲಿನೂ ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ITBP, BSF, CISF, NSG, ಅಸ್ಸಾಂ ರೈಫಲ್ಸ್ ಹೀಗೆ ಮುಂತಾದ ವಿವಿಧ ಒಂದು ನೇಮಕಾತಿಗಳಿಗೆ ಇಲ್ಲಿ ಪರೀಕ್ಷೆಗಳು ನಡೀತಾ ಇದ್ದಾವೆ. ಸೊ ಎಲ್ಲ ಸ್ಪರ್ಧಾತ್ಮಕಗಳಿಗೆ ಯೂಸ್ಫುಲ್ ಆಗಿರತಕ್ಕಂಥ, ಈಗಾಗಲೇ ಕನ್ನಡ ಕರ್ನಾಟಕದಲ್ಲಿ ಈ ಕನ್ನಡ ಮಾಧ್ಯಮದಲ್ಲಿ ಕ್ರಿಯೇಟಿವ್ ಸಾಮಾನ್ಯಗಳಿಂದ ಮತ್ತು ಬೌದ್ಧಿಕ ಸಾಮರ್ಥ್ಯ ಅಂತಕ್ಕಂಥ ಒಂದು ಪುಸ್ತಕವನ್ನು ನಾನು ರೆಡಿ ಮಾಡಿದ್ದೀನಿ. ಸೊ ಪ್ರತಿಯೊಂದು ಅಧ್ಯಾಯದ ಮೇಲೆ QR ಕೋಡ್ ಇರುತ್ತೆ. ರಾಜ್ಯಾದ್ಯಂತ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಈ ಒಂದು ಪಠ್ಯ ಪುಸ್ತಕಗಳು ಸಿಗ್ತಾ ಇದ್ದಾವೆ. ಈ ಪುಸ್ತಕವನ್ನು ಆನ್ಲೈನ್ದಲ್ಲಿನೂ ನಮಗೆ ನೀವು ಪೇಮೆಂಟ್ ಮಾಡಿನೂ ಪಡಿಬೋದು. ಅದನ್ನು ಪಡಿತಕ್ಕಂಥ ವಿಧಾನವನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿಯಲ್ಲಿ SSC, ರೈಲ್ವೆ ಮತ್ತು ಬ್ಯಾಂಕಿಂಗ್ ಸಂಬಂಧಪಟ್ಟಿರತಕ್ಕಂಥ ಬ್ಯಾಚ್ಗಳು ಪ್ರತಿ ತಿಂಗಳ 5th and 25th ಪ್ರತ್ಯೇಕವಾಗಿರತಕ್ಕಂಥ ಬ್ಯಾಚ್ ನಡೀತಾ ಇದ್ದಾವೆ. ಇಲ್ಲಿ ನಮ್ಮದೇ ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ, ಲೈಬ್ರರಿ ಇದೆ, ವಿಡಿಯೋ ಕ್ಲಾಸ್ ಇದ್ದಾವೆ, ಗ್ರೂಪ್ ಡಿಸ್ಕಷನ್ ಇರ್ತದೆ. ಸೊ ಒನ್ ಟೈಮ್ ಕೋಚಿಂಗ್ ಇರ್ತದೆ. ಒನ್ ಟೈಮ್ ನೀವು ಅಡ್ಮಿಷನ್ ಮಾಡಿದರೆ ಅಪ್ ಟು ಅಪಾಯಿಂಟ್ ಆಗುವವರೆಗೇನು ಬೇರೆ ಬೇರೆ ಒಂದು ತರಬೇತಿಗಳಿಗೆ ನೀವು ಬಂದು ಹಾಜರಾಗ್ಬೋದು. ರೈಟ್ರಿ? ಓಕೆ.
ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಯಾವ ತರ ನೇಮಕಾತಿ ನಡೀತಾ ಇದಾವೆ ನಾವಿಲ್ಲಿ ನೋಡೋಣ. ಒಟ್ಟು ನಾಲ್ಕು ವಿಧದ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದಾವು. ಒಂದನೇ ಹೇಳಬೇಕು ಅಂದ್ರೆ SSC CGL ಅಲ್ಲಿ ಏನೇ ಡಿಗ್ರಿ ಆಗಿರತಕ್ಕಂತ ಅಭ್ಯರ್ಥಿಗಳಿಗೆ ಎಕ್ಸಾಮ್ ನಡೀತಾ ಇದೆ. ಟೈರ್ 1 ಮತ್ತು ಟೈರ್ 2 ಅಂತ ಎಕ್ಸಾಮ್ ನಡೀತಾ ಇದೆ. ಆಮೇಲೆ SSC CHSL ಅಂತ ನಡೀತಾ ಇದೆ. PUC ಪಾಸ್ ಆಗಿರತಕ್ಕಂತ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಟೈರ್ 1 ಮತ್ತು ಟೈರ್ 2 ಅಂದ್ರೆ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಅಂತ ಹೇಳಿ ಎರಡು ಎಕ್ಸಾಮ್ ಗಳು ನಡೀತಾ ಇದಾವೆ. ಇನ್ನೊಂದು SSC MTS ಅಂದ್ರೆ ಮಲ್ಟಿ ಟಾಸ್ಕ್ ಸರ್ವಿಸ್ ಅಂತ ಹೇಳಿ. ಸೋ ಇಲ್ಲಿ ಕ್ಲರಿಕಲ್ ಹುದ್ದೆಗಳು ಇವೆಲ್ಲ. ಈ ಕ್ಲರಿಕಲ್ ಹುದ್ದೆಗಳಿಗೆ ನೋಡ್ರಿ, ಕೇಂದ್ರ ಸರ್ಕಾರದಲ್ಲಿ UPSC ಅನ್ನ ಬಿಟ್ರೆ ಕರ್ನಾಟಕದಲ್ಲಿ ಹೆಂಗ KPSC ಇದೆ ಆತರ ಗ್ರೂಪ್ ಸಿ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇರತಕ್ಕಂತ ಸಂಸ್ಥೆ ಯಾವುದಂದ್ರೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್. ಇಲ್ಲಿ MTS ಅಂದ್ರೆ ನಾವೇನು SBC ಎಕ್ಸಾಮ್ ಅನ್ನ ಬರೀತೀವಲ್ಲ, ಈ ಕರ್ನಾಟಕದಲ್ಲಿ ಆತರ LDC ಅಂತ ಕರೀತಾರೆ. ಇಂಥ LDC ಮತ್ತು ಹೈಯರ್ ಡಿವಿಜನ್ ಕ್ಲಾಸ್ HDCಗಳಿಗೆ ಈ MTS ಮೂಲಕ ಇಲ್ಲಿ ನೇಮಕಾತಿಯನ್ನು ನಡೆಸಲಾಗ್ತದೆ. LDC ಇದು SLC ಮೇಲೆ MTS ಹುದ್ದೆಗೆ ಸಮಾನವಾಗಿರತಕ್ಕಂಥದ್ದು. ಇದು ಪ್ರತಿ ವರ್ಷ ನೇಮಕಾತಿ ನಡೀತಾ ಇದೆ. ಇನ್ನು SSC GD ಅಂದರೆ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ಗಳ ನೇಮಕಾತಿಗೆ, ಅಂದರೆ BSF ಆಗಿರ್ಬೋದು, CISF ಆಗಿರ್ಬೋದು, CRPF ಆಗಿರ್ಬೋದು, ಅಸ್ಸಾಂ ರೈಫಲ್ಸ್ ಆಗಿರ್ಬೋದು, ಹೀಗೆ ಈ ಎರಡನೇ ಹಂತದ ಒಂದು ರಕ್ಷಣಾ ಹುದ್ದೆಗಳಿಗೆ ಕೇಂದ್ರ ಸರ್ಕಾರದ ಒಂದು ನೇಮಕಾತಿಯಲ್ಲಿ SSLC ವಿದ್ಯಾರ್ಥಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಹೀಗೆ ಕೇಂದ್ರ ಸರ್ಕಾರದಲ್ಲಿ ಗ್ರೂಪ್ ಸಿ ಹುದ್ದೆಗಳನ್ನು ಹಿಡಿದು ಕೆಳಗಿನ ಎಲ್ಲ ಹುದ್ದೆಗಳು SSC ಮೂಲಕ ನೇಮಕಾತಿ ನಡೀತಾ ಇದೆ. ಹೀಗೆ ನಾವು ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರೋದು SSC GD. SSC GD ವಿದ್ಯಾರ್ಥಿ ಏನಿದೆ, SSLC ಇದೆ. ಈ ಬಾರಿ 84,000 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. 84,000 ಹುದ್ದೆಗಳಿಗೆ ಇಡೀ ದೇಶಾದ್ಯಂತ ನೇಮಕಾತಿ ನಡೀತಾ ಇರೋದ್ರಿಂದ ಇಲ್ಲಿ ಕೆಲವೊಂದು ಪೋಸ್ಟ್ಗಳಿಗೆ ಸ್ಟೇಟ್ ವೈಸ್ ಕಟ್ ಆಫ್ ಇದೆ, ಇನ್ನು ಕೆಲವೊಂದು ಪೋಸ್ಟ್ಗಳಿಗೆ ನ್ಯಾಷನಲ್ ಲೆವೆಲ್ ಕಟ್ ಆಫ್ ಇರ್ತದೆ. ನ್ಯಾಷನಲ್ ಲೆವೆಲ್ ಕಟ್ ಆಫ್ 160 90 110 ವರೆಗೆ ಇದ್ರೆ, ಸ್ಟೇಟ್ ಲೆವೆಲ್ ಕಟ್ ಆಫ್ ಏನಾಗಿರ್ತದೆ, 35 38 37 ವರೆಗೆ ಕಟ್ ಆಫ್ ಇದೆ. ಸೊ ಹಾಗಾಗಿ ಅದನ್ನು ನಾನು ಸಂಪೂರ್ಣವಾಗಿ ಡಿಸ್ಕಷನ್ ನಿಮ್ಮ ಜೊತೆಯಲ್ಲಿ ಮಾಡ್ತಾ ಇದ್ದೀನಿ. ನೋಡ್ರಿ, SSC ಅಲ್ಲಿ ಏನೇನು ನಡೀತಾ ಇದೆ, SSC ಕಾನ್ಸ್ಟೇಬಲ್ ಅಲ್ಲಿ BSF ನೇಮಕಾತಿ ನಡೀತಾ ಇದೆ. NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಹೇಳಿ NIA ಅಂತ ನೋಡ್ತೀವಿ, NIAಗೆ ನಡೀತಾ ಇದೆ. ಆಮೇಲೆ SSCBಗೆ ನಡೀತಾ ಇದೆ, CISFಗೆ ನಡೀತಾ ಇದೆ, ಆಮೇಲೆ ಅಸ್ಸಾಂ ರೈಫಲ್ಸ್ಗೆ ನಡೀತಾ ಇದೆ, ರೈಟ್ರಿ. ಸೊ ಹೀಗೆ ಹಲವಾರು ರಕ್ಷಣಾ ವಿಭಾಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನ್ಸ್ಟೇಬಲ್, ಜನರಲ್ ಡ್ಯೂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನ್ಸ್ಟೇಬಲ್ಗಳ ನೇಮಕಾತಿ ಇಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಯಾರು ಕರ್ನಾಟಕದಿಂದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನು ಬಯಸಿದ್ರಿ, ಅವರೆಲ್ಲರಿಗೂ ಒಂದು ಸುವರ್ಣಾವಕಾಶ ಅಂತ ನಾನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಇಲ್ಲಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಇರಲಿಲ್ಲ, ಹಿಂದಿ ಮತ್ತು ಇಂಗ್ಲಿಷಲ್ಲಿ ನಡೀತಾ ಇತ್ತು. ಆಮೇಲೆ ಪ್ರತಿ ವರ್ಷ ಏನಾಗ್ತಿತ್ತು ಅಂದ್ರೆ ಎಕ್ಸಾಮ್ ನಡೆದು ಯಾವಾಗೋ ರಿಸಲ್ಟ್ ಅನ್ನು ಕೊಡ್ತಾ ಇದ್ರು, ಬಹಳ ಡಿಲೇ ಆಗ್ತಾ ಇತ್ತು. ಬಟ್ ಈ ವರ್ಷ ಏನ್ ಹೇಳಿದ್ದಾರೆ, ನವೆಂಬರ್ 24, 2023 ಅರ್ಜಿ ಸಲ್ಲಿಕೆ ಆರಂಭ ಆಗ್ತಾ ಇದೆ. ನೀವು ಫೆಬ್ರವರಿಯಲ್ಲಿ ಎಕ್ಸಾಮ್ ಅನ್ನ ಬರೀತೀರಿ, ಫೆಬ್ರವರಿ 10 ಎಂಡ್ ವರೆಗೆ, ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಎಕ್ಸಾಮ್ಗಳು ನಡೀತಾ ಇದ್ದಾವೆ. ಸೊ ಯಾರು ಇಂಥ ಒಂದು ಜನರಲ್ ಡ್ಯೂಟಿಗೆ SSC GD ಕಾನ್ಸ್ಟೇಬಲ್ಗಳಿಗೆ ಆಸಕ್ತಿರಿದ್ರಿ, ಅವ್ರು ಇವತ್ತಿನಿಂದಲೇ ಸೀರಿಯಸ್ ಆಗಿ ಎಕ್ಸಾಮ್ ಪ್ರಿಪರೇಷನ್ ಅನ್ನ ಮಾಡ್ರಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ವಿಡಿಯೋ ಕ್ಲಾಸ್ಗಳನ್ನು ನಮ್ಮ ಯೂಟ್ಯೂಬಲ್ಲಿ ನಾವು ಮಾಡ್ತಾ ಇರ್ತೀವಿ, ಕೆಲವೊಂದು ಲೈವ್ ಕ್ಲಾಸ್ಗಳನ್ನು, ಕೆಲವೊಂದು ರೆಕಾರ್ಡೆಡ್ ಕ್ಲಾಸ್ಗಳನ್ನು ಕೊಡ್ತಾ ಇರ್ತಿರ್ತೀವಿ. ಸೊ ತಮ್ಮೆಲ್ಲ ಅದರ ಲಾಭವನ್ನು ಪಡೆದು ಕರ್ನಾಟಕದಿಂದ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ನೇಮಕಾತಿಗೆ ಆಗಲಿ ಅಂತೇಳಿ ನಾವು ಬಯಸ್ತಾ ಇದ್ದೀವಿ. ಇದರ ಸಂಪೂರ್ಣ ವಿವರಣೆಯನ್ನು ನಾನು ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ನೋಡ್ರಿ, ಈ ತರ BSF ಆಗಿರ್ಬೋದು, ITBP ಆಗಿರ್ಬೋದು, ರೈಟ್ರಿ. ಸೊ ರಿಸರ್ವ್ ಫಾರ್ CRPF ಆಗಿರ್ಬೋದು, ಜನರಲ್ ಡ್ಯೂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ರಕ್ಷಣಾ ವಿಭಾಗದಲ್ಲಿ ನೀವು ಸೇವೆಯನ್ನು ಸಲ್ಲಿಸಬಹುದು. ಸೊ ನೇಮಕಾತಿ ಅಧಿಸೂಚನೆ ಈಗಾಗಲೇ SSC ಏನ್ ಮಾಡಿದೆ, ತನ್ನ ಕ್ಯಾಲೆಂಡರ್ ಅನ್ನ ಅನೌನ್ಸ್ ಮಾಡಿದೆ. ಮೊದಲು ಏನಾಗ್ತಿತ್ತು, ಈ ತರ ಯಾವುದೇ ಕ್ಯಾಲೆಂಡರ್ ಅನೌನ್ಸ್ ಆಗ್ತಿರ್ಲಿಲ್ಲ. ಯಾವಾಗ ನೇಮಕಾತಿ ಒಂದು ಅಧಿಸೂಚನೆ ಹೊರಡ್ತದೆ, ಅದರ ಒಂದು ಪರೀಕ್ಷೆ ಯಾವ ತರ ನಡೀತಾ ಇದೆ, ಯಾವ ಡೇಟಿಗೆ ನಡೀತಾ ಇದೆ, ರಿಸಲ್ಟ್ ಯಾವ ತರ ನಡೆಸ್ತೀವಿ, ಆಮೇಲೆ ಯಾವ ಹಂತಗಳಲ್ಲಿ ದೈಹಿಕ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತಾ ಇದೆ, ಅದನ್ನೆಲ್ಲ ಆಲ್ರೆಡಿ ಮೊದಲೇ ಕ್ಯಾಲೆಂಡರ್ಗಳನ್ನ ಅವರು ಡಿಸ್ಪ್ಲೇ ಮಾಡಿರ್ತಾರೆ. ಆಲ್ರೆಡಿ ನಮ್ಮ ವೆಬ್ಸೈಟ್ಗಳಲ್ಲಿ ನೀವು SSC ವೆಬ್ಸೈಟ್ ಅಲ್ಲಿ ನೋಡಬಹುದು. ಈ ಒಂದು ನೇಮಕಾತಿಗೆ SSC GD 84,000 ಹುದ್ದೆಗಳೇನದಾವಲ್ಲ, ಇದಕ್ಕೆ ವೆಬ್ಸೈಟ್ಗೆ ಈ ಒಂದು ವೆಬ್ಸೈಟ್ ಅಲ್ಲಿ ನವೆಂಬರ್ 23 ನವೆಂಬರ್ 24 2023
ಅಧಿಸೂಚನೆ ಹೊರಡಿಸಲಾಗ್ತಾ ಇದೆ. ನೀವು ಆಸಕ್ತರಾಗಿರತಕ್ಕಂತ ವಿದ್ಯಾರ್ಥಿಗಳು SSC.in ಗೆ ನೀವು ವಿಜಿಟ್ ಮಾಡಿ ಆ ವೆಬ್ಸೈಟ್ ಲಿಂಕ್ ಅನ್ನು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಡೈರೆಕ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟ್ ಗೆ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನು ಇಲ್ಲಿ ಹಾಕಬಹುದಾಗಿರುತ್ತದೆ. ಹೇಳ್ರಿ, ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪುಸ್ತಕಗಳನ್ನ ನಿಮ್ಮ ಜೊತೆಯಲ್ಲಿ ಮುಂದೆ ಡಿಸ್ಕಷನ್ ಮಾಡ್ತೀನಿ. ನೀವು ನಾನೇ ಬರೆದಿರ್ತಕ್ಕಂಥ ಪ್ರತಿಯೊಂದು ಅಧ್ಯಾಯದ ಮೇಲೆ QR ಕೋಡ್ ಇರತಕ್ಕಂಥ ಪುಸ್ತಕಗಳು, ಪ್ರತಿ SSC ರೈಲ್ವೆ ಮತ್ತು ಬ್ಯಾಂಕಿಂಗ್ ಸಂಬಂಧಪಟ್ಟಿರ್ತಕ್ಕಂಥ 100% ಸಿಲೆಬಸ್ ಅನ್ನು ನಾವು ಇದರಲ್ಲಿ ಹಾಕಿದ್ದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾವು ಇದರಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಯಾರು SSC GDಗೆ ಪ್ರಿಪರೇಷನ್ ಮಾಡಲಿಕ್ಕೆ ಬಯಸಿದಿರಿ ಅವರು ನಮ್ಮ ಒಂದು ವ್ಯಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. SSC GD ಕರ್ನಾಟಕ, ಇಲ್ಲಿ CR ಅಂತ ಮಾಡಿರ್ತೀವಿ, ಕ್ರಿಯೇಟಿವ್ ಅಂತೇಳಿ. ಸೊ ಈ ಒಂದು ವ್ಯಾಟ್ಸಪ್ ಗ್ರೂಪ್ಗೆ ತಾವು ಜಾಯ್ನ್ ಆದರೆ ಡೈಲಿ ನಿಮಗೆ ನೋಟ್ಸು, ಅಪ್ಡೇಟು, ಆಮೇಲೆ ನಮ್ಮ ಕ್ಲಾಸದ್ದು ಒಂದು ಇನ್ಫಾರ್ಮೇಶನ್ನು ಮತ್ತು PDF ನೋಟ್ಸ್ಗಳನ್ನು ನಾವು ನಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೀವಿ. ಈ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೆಳಗೆ ಇರತಕ್ಕಂಥ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವ್ಯಾಟ್ಸಪ್ ಗ್ರೂಪ್ಗೆ ತಾವು ಜಾಯ್ನ್ ಆಗ್ಬೋದು. SSC GD ಕರ್ನಾಟಕ ಅಂತ ವ್ಯಾಟ್ಸಪ್ CR ಅಂತ ಹಾಕಿದ್ದೀವಿ, ಅಂದರೆ ಕ್ರಿಯೇಟಿವ್ ಅಂತೇಳಿ. ಈ ಗ್ರೂಪ್ಗೆ ತಾವು ಜಾಯ್ನ್ ಆಗ್ಬೋದು, ಸರಿನಾ? ಈಗ ನೆಕ್ಸ್ಟ್ ನಾವು ನೋಡೋಣ SSC ನೇಮಕಾತಿ ಯಾವ್ಯಾವ ಒಂದು ಇದರಲ್ಲಿ ನಡೀತಾ ಇದೆ, ಯಾವ ಹುದ್ದೆಗಳಿಗೆ ನಡೀತಾ ಇದೆ ನೋಡು. BSF ಆಗಿರ್ಬೋದು, CISF ಆಗಿರ್ಬೋದು, ITBP ಮತ್ತು CRPF, ಹೀಗೆ ಇನ್ನೂ ವಿವಿಧ ಸಂಸ್ಥೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಅವಕಾಶ ಇರುತ್ತದೆ. ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಧಿಸೂಚನೆ ಇದೇ ನವೆಂಬರ್ ತಿಂಗಳ 24ರಂದು ಅಧಿಸೂಚನೆಯನ್ನು ಹೊರಡಿಸಲಿದ್ದಾರೆ. ಸೊ ಇದರ ಒಂದು ಆನ್ಲೈನ್ ಎಕ್ಸಾಮ್ ಇರುತ್ತದೆ, ಕಂಪ್ಲೀಟ್ ಆಗಿ ನೀವು ಆನ್ಲೈನಲ್ಲೇ ಎಕ್ಸಾಮ್ ಅನ್ನು ಬರೀಬೇಕು. ಅದಕ್ಕೆ CBT ಬೇಸ್ಡ್ ಎಕ್ಸಾಮ್ ಅಂತ ಕರೀತಾರೆ. ಆ CBT ಎಕ್ಸಾಮ್ಗಳನ್ನು ಯಾವ ಥರ ಬರೀಬೇಕು ಏನು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಹಾಕ್ತೀನಿ. ಅದರದ್ದು ಲಿಂಕ್ ಅನ್ನು ಕೆಳಗಿನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ನೋಡ್ಬೋದು. ನೋಡ್ರಿ, ಈ ಒಂದು ಅಧಿಸೂಚನೆ ನವೆಂಬರ್ 24ರಂದು ಅಧಿಸೂಚನೆ ಹೊರಡಲಿದೆ. ಇದನ್ನು ಆಯ್ಕೆ ಮಾಡ್ತಕ್ಕಂತ ಒಂದು ಸಂಸ್ಥೆ ಯಾವುದು ಅಂತಂದ್ರೆ ಸಿಬ್ಬಂದಿ ಆಯ್ಕೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, SSC ಅಂತೇಳಿ. ಈ ಒಂದು 84,000 ಹುದ್ದೆಗಳಂತೂ ಈಗಾಗಲೇ ಅವರು ಅನೌನ್ಸ್ ಮಾಡಿದ್ದಾರೆ. ಇದು ಇನ್ನೂ ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ಮ್ಯಾಕ್ಸಿಮಮ್ ಹುದ್ದೆಗಳನ್ನ ಈ ಬಾರಿಯಲ್ಲಿ ನೇಮಕಾತಿ 100,000ವರೆಗೆ ಹುದ್ದೆಗಳು ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಯಾವ ಪೋಸ್ಟ್ಗೆ ನಡೀತಾ ಇದೆ ಅಂತಂದ್ರೆ ನೋಡ್ರಿ, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ, ಏನ್ ರಿಸರ್ವ್ ಪೊಲೀಸ್ ಫೋರ್ಸ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರ್ತದೆ, ಅಲ್ಲಿ ನೇಮಕಾತಿಗಳು ನಡೀತಾ ಇದಾವೆ. ಅವು ಅಸ್ಸಾಂ ರೈಫಲ್ಸ್, SSF, GD. SSF ಒಂದು ಮಾತ್ರ ನ್ಯಾಷನಲ್ ಲೆವೆಲ್ ಕಟ್ ಆಫ್ ಇರ್ತದೆ, ರಿಮೈನಿಂಗ್ ಎಲ್ಲ ಏನಾಗಿರ್ತಾವ ಅಂದ್ರೆ ಸ್ಟೇಟ್ ವೈಸ್ ಕಟ್ ಆಫ್ಗಳು ಇದರಲ್ಲಿ ಇರ್ತವೆ. ಆಮೇಲೆ ಇದರ ಪೇ ಸ್ಕೇಲ್ ಏನಿರುತ್ತೆ, ಬೇಸಿಕ್ ಪೇ ಸ್ಕೇಲ್ ಏನಾಗಿರುತ್ತೆ ಅಂದ್ರೆ 21,700 69,100 ಇದು ಬೇಸಿಕ್ ಸ್ಕೇಲ್ ಇರ್ತದೆ. ಇವೆಲ್ಲ ಗೌರ್ಮೆಂಟ್ ಜಾಬ್, ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಎಕ್ಸಾಮು ಏನಾಗಿರುತ್ತೆ ಅಂದ್ರೆ ಆನ್ಲೈನ್ ಇರ್ತದೆ, CBT ಬೇಸ್ಡ್ ಆಗಿರತಕ್ಕಂಥ, ಕಂಪ್ಯೂಟರ್ ಬೇಸ್ಡ್ ಆಗಿರತಕ್ಕಂಥ ಎಕ್ಸಾಮ್ ಇರ್ತದೆ. ಇದು ನ್ಯಾಷನಲ್ ಲೆವೆಲ್ ಅಲ್ಲಿ SSLC ಮಟ್ಟದ ಪರೀಕ್ಷೆ ಇದಾಗಿರ್ತದೆ. ಅಧಿಸೂಚನೆ ನವೆಂಬರ್ ತಿಂಗಳ ಇದೇ 24ರಂದು ಅಧಿಸೂಚನೆಯನ್ನು ಹೊರಡಿಸಲಿದ್ದಾರೆ. ಇನ್ನು ಪರೀಕ್ಷೆಗಳು ನಡೀತಕ್ಕಂಥ ದಿನಾಂಕ ಯಾವುದು ಅಂತಂದ್ರೆ ಫೆಬ್ರವರಿ ತಿಂಗಳು. ನೋಡ್ರಿ, ಫೆಬ್ರವರಿ ಆಲ್ರೆಡಿ ಡೇಟು ಅನೌನ್ಸ್ ಮಾಡಿದ್ದಾರೆ. ಇದನ್ನು ದೇಶದ ನಾನಾ ಕಡೆಗಳಲ್ಲಿ ಪರೀಕ್ಷೆ ಆನ್ಲೈನ್ ಪರೀಕ್ಷೆಗಳು ನಡೀತಾ ಇದಾವೆ ಫೆಬ್ರವರಿ 20ರಿಂದ 29ರವರೆಗೆ. ಆಮೇಲೆ ಮಾರ್ಚ್ 1ರಿಂದ ಮಾರ್ಚ್ 12ರವರೆಗೆ ರಾಜ್ಯಾದ್ಯಂತ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೀತಾ ಇದ್ದಾವೆ. ಕರ್ನಾಟಕದಲ್ಲಿ ಸುಮಾರು 7-8 ಪರೀಕ್ಷಾ ಕೇಂದ್ರಗಳು ಇರ್ತವೆ. ಸೊ ನೀವು ಕರ್ನಾಟಕದ ಅಭ್ಯರ್ಥಿಗಳಿಗೆ ಇಲ್ಲೇ ಪರೀಕ್ಷೆಗಳನ್ನು ಕೇಂದ್ರಗಳನ್ನು ಹಾಕ್ತಾರೆ. ಆಮೇಲೆ ಉದ್ಯೋಗ, ಇದು ಯಾವುದೇ ಒಂದು ದೇಶದ ಯಾವುದೇ ಮೂಲೆಯಲ್ಲಿ ನೀವು ಸೇವೆಯನ್ನು ಸಲ್ಲಿಸಲಿಕ್ಕೆ ರೆಡಿ ಆಗಿರಬೇಕು. ಏಜ್ ಲಿಮಿಟ್ ಎಷ್ಟಿರ್ತದೆ ನೋಡ್ರಿ, 18ರಿಂದ 23 ವಯೋಮಿತಿ ಇಲ್ಲಿ ಇರ್ತದೆ. 18ರಿಂದ 23 ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಇರ್ತದೆ. ಇದರ ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ, SC ST ಅವರಿಗೆ 3 ವರ್ಷ ಇರ್ತದೆ, 5 ವರ್ಷ ಇರ್ತದೆ. ಆಮೇಲೆ ಬೇರೆ ಬೇರೆ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 5 ವರ್ಷ ಇರ್ತದೆ. ಅದು ನೆಕ್ಸ್ಟ್ ಮುಂದಿನ ಒಂದು ಸ್ಲೈಡ್ಗಳಲ್ಲಿ ನಾನು ಹೇಳ್ತೀನಿ. ಇದಕ್ಕೊಂದು ಕ್ವಾಲಿಫಿಕೇಶನ್ ಏನಿರ್ತದೆ ಅಂತಂದ್ರೆ SSLC ಪಾಸ್ ಆಗಿರಬೇಕು. ನೀವು ಯಾವುದೇ ಒಂದು ಮಾಧ್ಯಮದಲ್ಲಿ SSLC ಪಾಸ್ ಆಗಿರಬೇಕು. ಅದಕ್ಕೆ ಯಾವುದೋ ಪರ್ಸೆಂಟೇಜ್ ಇಲ್ಲ, ಏನಿಲ್ಲ, ಜಸ್ಟ್ ನೀವು SSLC ಪಾಸ್ ಆಗಿರತಕ್ಕಂಥ ಯಾವುದೇ ಒಂದು ಅಭ್ಯರ್ಥಿ, 18ರಿಂದ 23 ವಯೋಮಾನದವರು ಇರಬೇಕು, ಮತ್ತು SC ST ಇದ್ರೆ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಆ ಅಭ್ಯರ್ಥಿಗಳು ಇದರಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 4 ಹಂತಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ಆಮೇಲೆ ಒಂದೇದ್ದು CBT ಬೇಸ್ಡ್ ಆಗಿರತಕ್ಕಂಥ ಎಕ್ಸಾಮ್ ಇದೆ, ರಿಟರ್ನ್ ಎಕ್ಸಾಮ್ ಒಂದೇ ಹಂತಗಳಲ್ಲಿ ಎಕ್ಸಾಮ್ ನಡೀತಾ ಇದೆ, ಒಂದೇ ರಿಟರ್ನ್ ಎಕ್ಸಾಮ್ ಇರ್ತದೆ. ಆಮೇಲೆ PST ಇರ್ತದೆ, ಆಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತದೆ, ಆಮೇಲೆ ಮೆಡಿಕಲ್ ಟೆಸ್ಟ್ ಇರ್ತದೆ. 4 ಹಂತಗಳಲ್ಲಿ ಪರೀಕ್ಷೆಗಳು ನಡೀತಾ ಇದ್ದಾವೆ ಅಂತ ಹೇಳ್ಬೋದು.
ಒಂದನೇದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂದ್ರೆ ಯಾರು ರಿಟರ್ನ್ ಎಕ್ಸಾಮ್ ನೀವು ಪಾಸ್ ಆಗ್ತೀರಿ ಇದರ ಸಿಲೆಬಸ್ ಏನು ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಏನು ಇರುತ್ತದೆ ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತೀನಿ ಕೊನೆವರೆಗೆ ನೋಡಿ ವಿಡಿಯೋವನ್ನ ಸಿಬಿಟಿ ಬೇಸ್ಡ್ ಆಗಿರತಕ್ಕಂತ ಒಂದು ಪರೀಕ್ಷೆ ಈಗಾಗಲೇ ನೀವು ಆನ್ಲೈನ್ ಎಕ್ಸಾಮ್ ಬರೆಯುವಂತ ಒಂದು ಪ್ರಾಕ್ಟೀಸ್ ಅನ್ನು ತಾವೆಲ್ಲ ಇವತ್ತಿನಿಂದ ಸ್ಟಾರ್ಟ್ ಮಾಡ್ರಿ ನೀವು ನಾರ್ಮಲ್ ಎಕ್ಸಾಮ್ ಬರೆಯಿದ್ರೆ ಬೇರೆ ಆಫ್ಲೈನ್ ಬರೆಯಿದ್ರೆ ಬೇರೆ ಆನ್ಲೈನ್ ಎಕ್ಸಾಮ್ ಬರೆಯಿದ್ರೆ ಬೇರೆ ಸೋ ಹಾಗಾಗಿ ಸಿಬಿಟಿ ಎಕ್ಸಾಮ್ ಇಲ್ಲಿ ಇರ್ತದೆ ಕಂಪ್ಯೂಟರ್ ಬೇಸ್ಡ್ ಆಗಿರತಕ್ಕಂತ ಒಂದು 100 ಮಾರ್ಕ್ಸ್ ಇಂದ ಎಕ್ಸಾಮ್ ಅನ್ನು 160 ಮಾರ್ಕ್ಸ್ ಇಂದ ಎಕ್ಸಾಮ್ ಅನ್ನು ಇಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಇನ್ನ ಅದರ ಡೀಟೇಲ್ ಅನ್ನು ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ದೈಹಿಕ ಗುಣಮಟ್ಟದ ಪರೀಕ್ಷೆ ಅಂದ್ರೆ ನೀವು ಫಿಸಿಕಲ್ ಟೆಸ್ಟ್ ಎಷ್ಟು ನೀವು ಇರಬೇಕಾಗ್ತದೆ ನಿಮ್ಮದು ಚೆಸ್ಟ್ ಹೈಟ್ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತ ಒಂದು ಯಾರು ಎಕ್ಸಾಮ್ ಅನ್ನು ಪಾಸ್ ಆಗಿರ್ತಾರೆ ಪಾಸ್ ಆಗಿರತಕ್ಕಂತ ಅಭ್ಯರ್ಥಿಗಳಿಗೆ ಮಾತ್ರ ಎಲಿಜಿಬಲ್ ಅಭ್ಯರ್ಥಿಗಳಿಗೆ ಮಾತ್ರ ದೈಹಿಕ ಪರೀಕ್ಷೆಯನ್ನು ನಡೆಸ್ತಾರೆ ದೈಹಿಕ ಪರೀಕ್ಷೆಯಲ್ಲಿ ಪಾಸ್ ಆಗಿರತಕ್ಕಂತ ಅಭ್ಯರ್ಥಿಗಳಿಗೆ ಇನ್ನ ದೈಹಿಕ ದಕ್ಷತೆ ಎಫಿಷಿಯನ್ಸಿ ಟೆಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಕರೀತಾರೆ ಪಿಇಟಿ ಅಂತ ಕರೀತಾರೆ ಅಂದ್ರೆ ರನ್ನಿಂಗ್ ಆಮೇಲೆ ನೀವು ಹೈ ಜಂಪ್ ಲಾಂಗ್ ಜಂಪ್ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತ ಒಂದು ರನ್ನಿಂಗ್ ಇರ್ತದೆ ಅದು ಡೀಟೇಲ್ ಆಗಿ ಮುಂದೆ ನಾನು ಹೇಳ್ತೀನಿ ಆಮೇಲೆ ಇದಾದ ನಂತರ ಮೆಡಿಕಲ್ ಚೆಕಪ್ ಇರ್ತದೆ ಮೆಡಿಕಲ್ ಟೆಸ್ಟ್ ಈ ನಾಲ್ಕು ಹಂತಗಳಲ್ಲಿ ಯಾರು ಪಾಸ್ ಆಗಿರ್ತಾರೆ ಅಂತಿಮ ಲಿಸ್ಟ್ ಅನ್ನ ಅಂದ್ರೆ ನೀವು ಪಡೆದಿರತಕ್ಕಂತ ಅಂಕಗಳ ಆಧಾರದ ಮೇಲೆ ಏನು ಸಿಬಿಟಿ ಬೇಸ್ ಅಲ್ಲಿ ಏನು ಅಂಕ ಪಡೆದಿರ್ತೀರಿ ಅದರ ಆಧಾರದ ಮೇಲೆ ನಿಮ್ಮ ಒಂದು ಕ್ಯಾಂಡಿಡೇಟ್ಗಳ ಫೈನಲ್ ಲಿಸ್ಟ್ ಅನ್ನ ಹಾಕ್ತಾರೆ ಅಲ್ಲಿ ಆದ್ದರಿಂದ ಈ ಸಿಬಿಟಿ ಬೇಸ್ಡ್ ಎಕ್ಸಾಮ್ ಸ್ಕೋರ್ ನೀವು ಮಾಡಬೇಕಾಗಿದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ನಾನು ಇಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಇನ್ನ ಪರೀಕ್ಷೆ ಯಾವ ತರ ಇರ್ತದೆ ನೋಡ್ರಿ ಪರೀಕ್ಷೆಯಲ್ಲಿ ನಾಲ್ಕು ಹಂತಗಳು ಇರ್ತಾವ ಸ್ವಲ್ಪ ಇದು ಲಕ್ಷ ಕೊಟ್ಟರೆ ಡಿಟೇಲ್ ಆಗಿ ನೋಡ್ರಿ ಪರೀಕ್ಷೆಯಲ್ಲಿ ನಾಲ್ಕು ಹಂತಗಳು ಇರ್ತಾವು ಇಲ್ಲಿ ಒಟ್ಟು 80 ಅಂಕಗಳಿಗೆ ಪರೀಕ್ಷೆ ನಡೀತಾ ಇದೆ ಒಂದು ಪ್ರಶ್ನೆಗೆ 2 ಅಂಕಗಳು ಇರ್ತಾವ ಒಂದು ಪ್ರಶ್ನೆಗೆ 2 ಅಂಕಗಳು ಇರೋದ್ರಿಂದ ಒಟ್ಟು 160 ಅಂಕಗಳಿಗೆ ಇಲ್ಲಿ ಪರೀಕ್ಷೆ ನಡೀತಾ ಇದೆ ಅಂದ್ರೆ ಭಾಗ 1ರಲ್ಲಿ ಸಾಮಾನ್ಯ ಬುದ್ಧಿ ಮತ್ತು ತಾರ್ಕಿಕತೆ ಅಂತ ಕರಿತೀವಿ ನಾವು ಅಂದ್ರೆ ಇಲ್ಲೇನಾಗಿರ್ತದೆ ರೀಸನಿಂಗ್ ಅಥವಾ ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ ಈ ಮೆಂಟಲ್ ಎಬಿಲಿಟಿ ವಿಷಯದ ಮೇಲೆ 20 ಪ್ರಶ್ನೆಗಳು ಇರ್ತವೆ ಅದರ ಸಿಲೆಬಸ್ ಏನು ಅನ್ನೋದನ್ನ ಮುಂದಿನ ವಿಡಿಯೋ ಮುಂದಿನ ಒಂದು ಸ್ಲೈಡ್ ಅಲ್ಲಿ ಹೇಳ್ತೀನಿ ನಾನು ಆಮೇಲೆ ಅದಕ್ಕೆ ಇಂಟು 2 ಮಾರ್ಕ್ಸ್ ಅಂದ್ರೆ ಇದಕ್ಕೆ 40 ಅಂಕಗಳು ಇರ್ತಾವ ಎರಡನೇದು ಜನರಲ್ ನಾಲೆಜ್ ಇಲ್ಲಿ ಕರೆಂಟ್ ಅಫೇರ್ಸ್ ಕ್ವಾಲಿಟಿ ಇದ್ರ ಡಿಟೇಲ್ ಸಿಲೆಬಸ್ ಅನ್ನು ಮುಂದಿನ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ಇಲ್ಲಿ 20 ಪ್ರಶ್ನೆಗಳು ಇರ್ತಾವ ಇದಕ್ಕೆ 8x2 ಮಾರ್ಕ್ಸ್ ಸೇರಿ 40 ಅಂಕಗಳು ಮೂರನೇದು ಸಾಮಾನ್ಯ ಗಣಿತ SSLC ಮಟ್ಟದ ಒಂದು ಸಾಮಾನ್ಯ ಗಣಿತ ಇರ್ತದೆ ಸೊ ಅಲ್ಲಿ 20 ಪ್ರಶ್ನೆಗಳು ಇರ್ತಾವ 8x2 ಮಾರ್ಕ್ಸ್ ಇಲ್ಲಿ 40 ಅಂಕಗಳಾಯ್ತು ಆಮೇಲೆ ನೀವು ಲ್ಯಾಂಗ್ವೇಜ್ಗೆ ಒಂದಿರ್ತದೆ ನೀವು ಹಿಂದಿಯರೇ ತಗೋಬಹುದು ಇಲ್ಲ ಅಂದ್ರೆ ಇಂಗ್ಲಿಷ್ ತಗೋಬಹುದು ಚಾಯ್ಸಿಂಗ್ ಇಲ್ಲಿ ಎರಡೂ ಇರೋದಿಲ್ಲ ನೀವು ಇಂಗ್ಲಿಷ್ ತಗೊಂಡ್ರಿ ಅಂತಂದ್ರೆ ಹಿಂದಿ ಇರೋದಿಲ್ಲ ಸೊ ಇಂಗ್ಲಿಷ್ನ 20 ಪ್ರಶ್ನೆಗಳು ಇರ್ತಾವು MCQ ಬೇಸರ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತಾವು ಇದಕ್ಕೆ 40 ಅಂಕಗಳು ಇರ್ತದೆ ಒಟ್ಟು 1 ಗಂಟೆಯಲ್ಲಿ 60 ನಿಮಿಷದಲ್ಲಿ ನೀವು 80 ಪ್ರಶ್ನೆಗಳನ್ನು ಬಿಡಿಸ್ಬೇಕು 60 ನಿಮಿಷದಲ್ಲಿ 80 ಪ್ರಶ್ನೆಗಳನ್ನು ಬಿಡಿಸ್ಬೇಕು ಯಾವುದೇ ಒಂದು ಕ್ವಶನ್ ನೀವು ರಾಂಗ್ ಮಾಡಿದ್ರಿ ಅಂದ್ರೆ 0.5 ಮಾರ್ಕ್ಸ್ ಇಲ್ಲಿ ಏನಾಗ್ತದೆ ನೆಗೆಟಿವ್ ಆಗ್ತದೆ ಅಂದ್ರೆ 1 ಅಂಕಗಳಿಗೆ 2 ಮಾರ್ಕ್ಸ್ ಇರ್ತದಲ್ಲ 4 ಕ್ವಶನ್ ನೀವು ರಾಂಗ್ ಮಾಡಿದ್ರಿ ಅಂದ್ರೆ 2 ಮಾರ್ಕ್ಸ್ ನಿಮ್ದು ಏನಾಗ್ತದೆ ಅಲ್ಲಿ ನೆಗೆಟಿವ್ ಆಗ್ತದೆ ಅಂದ್ರೆ 0.5 4 ಪ್ರಶ್ನೆಗಳಿಗೆ 2 ಅಂಕಗಳು ನಿಮ್ದು ಲಾಸ್ ಆಗ್ತದೆ ರೈಟ್ ಆಗಿರತಕ್ಕಂಥ ಅಂಕಗಳಲ್ಲಿ ಮೈನಸ್ ಮಾಡಲಾಗ್ತದೆ ಹಾಗಾಗಿ ನೀವು ಸುಮ್ಮನೆ ದೇವರ ಅಂಕಿ ಹಾಕ್ಲಿಕ್ಕೆ ಇಲ್ಲ ಅವಕಾಶ ಇಲ್ಲ ಎಕ್ಯುರೇಷಿಯನ್ನು ನೀವು ಮೇಂಟೈನ್ ಮಾಡಿ ಎಕ್ಸಾಮ್ ಅನ್ನು ನೀವು ಬರಿಬಹುದು ಬಹಳಷ್ಟು ಈಸಿ ಆಗಿರತಕ್ಕಂಥ ಕ್ವಶನ್ಸ್ ಇರ್ತಾವೆ ಇದರ ಮೇಲೆ ಡಿಟೇಲ್ ಎಲ್ಲ 4 ವಿಭಾಗಗಳ ಮೇಲೆ ನಾನು ಮುಂದಿನ ಒಂದು ದಿನಗಳಲ್ಲಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಆಮೇಲೆ ಇದನ್ನು PST ಯಾರು ಎಕ್ಸಾಮ್ ಪಾಸ್ ಆಗಿರ್ತಾರಲ್ಲ ಪಾಸ್ ಆಗಿರತಕ್ಕ ಅಭ್ಯರ್ಥಿಗಳಿಗೆ 1:20 ಅಂತೆ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳನ್ನ PST ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ಅವರನ್ನ ಕರೀತಾರೆ ಸೊ ಯಾರು ಎಕ್ಸಾಮ್ ಅಲ್ಲಿ ಎಲಿಜಿಬಲ್ ಆಗಿರ್ತಾರೆ 1:20 ನೀವು ಯಾರು ಎಲಿಜಿಬಲ್ ಆಗಿರ್ತೀರಿ ಅಂದ್ರೆ 1 ಸೀಟ್ಗೆ 20 ವಿದ್ಯಾರ್ಥಿಗಳರಂತೆ ಅವರನ್ನ ಸೆಲೆಕ್ಟ್ ಮಾಡಿ ಅವರ ಫಿಸಿಕಲ್ ಟೆಸ್ಟ್ ಅನ್ನು ಮಾಡ್ತಾರೆ ಅಲ್ಲಿ ನಿಮ್ದು ಎತ್ತರ ಎಷ್ಟಾಗಿರ್ಬೇಕು ಪುರುಷರಿಗೆ 170 ಒಂದು ಸೆಂಟಿಮೀಟರ್ ಇರಬೇಕು ಆಮೇಲೆ ಮಹಿಳೆಯರಿಗೆ 157 ಸೆಂಟಿಮೀಟರ್ ಇರಬೇಕು ಆಮೇಲೆ ST ಅವರಿದ್ರು ಅಂದ್ರೆ ನೋಡ್ರಿ ಸಾಮಾನ್ಯ SC OBC ಅವರಿಗೆ ಎತ್ತರ ಇದು ST ಅವರಿದ್ರು ಅಂತಂದ್ರೆ ಅವರಿಗೆ 162.5 ಇರಬೇಕು ಆಮೇಲೆ ಮಹಿಳೆಯರಿದ್ರೆ ಅಂದ್ರೆ 150 ಸೆಂಟಿಮೀಟರ್ ಇರಬೇಕು ಆಮೇಲೆ ಚೆಸ್ಟ್ ಏನಿರ್ಬೇಕು ಅಂದ್ರೆ 80x5 ಇರ್ಬೇಕು ಚೆಸ್ಟ್ ಇದು ಯಾರಿಗೆ ಇದು ಸಾಮಾನ್ಯ SC ಮತ್ತು OBC ಅವರಿಗೆ ST ಅವರಿಗೆ ಚೆಸ್ಟ್ ಎಷ್ಟು ಇರ್ಬೇಕಂದ್ರೆ 76x5 ಇರಬೇಕು ಆದ್ರೆ ಮಹಿಳೆಯರಿಗೆ ಇದು ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ ಓನ್ಲಿ ಎತ್ತರ ಮಾತ್ರ ಮಹಿಳೆಯರಿಗೆ ಕನ್ಸಿಡರ್ ಆಗ್ತದೆ ಇಲ್ಲಿ ಚೆಸ್ಟ್ಗೆ ಯಾವುದೇ ಇದು
ಕನ್ಸಿಡರ್ ಆಗೋದಿಲ್ಲ. ಸೊ ಹಂಗಾಗಿ ಪುರುಷ ಅಭ್ಯರ್ಥಿಗಳು ಈ ಒಂದು ಫಿಸಿಕಲ್ ಫಿಟ್ನೆಸ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಇವತ್ತಿನಿಂದ ನೀವೇನ್ ಮಾಡ್ರಿ, ಎಸ್ ಎಸ್ ಸಿ ಜಿ ಡಿ ಪರೀಕ್ಷೆಗೆ ನೀವು ತರಬೇತಿಯನ್ನು ಪಡ್ರಿ ಅಥವಾ ಒಂದು ಸಿದ್ಧತೆಯನ್ನು ಮಾಡ್ಕೊಡ್ರಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸ್ಟಡಿ ಮೆಟೀರಿಯಲ್ಗಳನ್ನ ನೀವು ಕಲೆಕ್ಟ್ ಮಾಡ್ರಿ. ಇನ್ನ ಇದರ ದೈಹಿಕ ಪರೀಕ್ಷೆ, ಯಾರು ಫಿಸಿಕಲ್ ಟೆಸ್ಟ್ ಅನ್ನ ನೀವು ಪಾಸ್ ಆಗಿರ್ತಾರಲ್ಲ, ಫಿಸಿಕಲ್ ನೀವು ಎಲಿಜಿಬಲ್ ಇರ್ತೀರಿ, ಅವ್ರಿಗೆ ಏನ್ ಮಾಡ್ತಾರ ಅಂದ್ರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮಾಡ್ತಾರ, ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಂತ ನಾವು ಇದನ್ನ ಕರಿತೀವಿ. ಈ ಸಾಮರ್ಥ್ಯ ಪರೀಕ್ಷೆಯಲ್ಲಿ 24 ನಿಮಿಷಗಳಲ್ಲಿ ಪುರುಷ ಅಭ್ಯರ್ಥಿಗಳು 5 ಕಿಲೋಮೀಟರ್ ರನ್ನಿಂಗ್ ಇರಬೇಕು. ರನ್ನಿಂಗ್ ಏನಾಗಿರ್ಬೇಕು, 24 ನಿಮಿಷಗಳಲ್ಲಿ 5 ಕಿಲೋಮೀಟರ್ ರನ್ನಿಂಗ್ ಮಾಡಬೇಕು. ಆಲ್ಮೋಸ್ಟ್ ತಾವೆಲ್ಲ ಇದನ್ನ ಮಾಡ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಆಮೇಲೆ ಮಹಿಳೆಯರು 8.5 ನಿಮಿಷಗಳಲ್ಲಿ 1.6 ಕಿಲೋಮೀಟರ್ ಇರಬೇಕು. ರೈಟ್ರಿ, ಇದು ದೇಶದ ಯಾವುದೇ ಒಂದು ರಾಜ್ಯದ ಅಭ್ಯರ್ಥಿಗಳಿಗೂ ಇದು ಕಾಮನ್ ಆಗಿರತಕ್ಕಂಥದ್ದು. ಇಲ್ಲಿ ಯಾವುದು ಕಾಸ್ಟ್ ಅದು ಏನಿರೋದಿಲ್ಲ. ಆದ್ರೆ ಲಡಾಖ್ ಪ್ರದೇಶದಲ್ಲಿ ಇರತಕ್ಕಂತ ವಿದ್ಯಾರ್ಥಿಗಳು, ಲಡಾಖ್ ಪ್ರದೇಶದಿಂದ ಬಂದಿರತಕ್ಕಂತ ಅಭ್ಯರ್ಥಿಗಳು 6.5 ನಿಮಿಷದಲ್ಲಿ 1.6 ಕಿಲೋಮೀಟರ್ ರನ್ನಿಂಗ್ ಅನ್ನ ಅವರು ಕಂಪ್ಲೀಟ್ ಮಾಡಬೇಕು. ಆಮೇಲೆ 4 ನಿಮಿಷದಲ್ಲಿ 800 ಮೀಟರ್ ಅನ್ನೋ ಓಟನ್ನ ಮಾಡಬೇಕು. ನಮಗೆ ಇದು ಸಂಬಂಧ ಬೀಳೋದಿಲ್ಲ, ನಾವು 24 ನಿಮಿಷಗಳಲ್ಲಿ 5 ಕಿಲೋಮೀಟರ್ ಅನ್ನ ಓಡಬೇಕು. ಮಹಿಳಾ ಅಭ್ಯರ್ಥಿಗಳು ಇದ್ರಂದ್ರೆ 8.5 ನಿಮಿಷದಲ್ಲಿ 1.6 ಕಿಲೋಮೀಟರ್ ವರೆಗೆ ತಾವು ಓಡಬೇಕಾಗ್ತದೆ. ಈ ಎಲಿಜಿಬಿಲಿ ಫಿಸಿಕಲ್ ಫಿಟ್ನೆಸ್ ನಿಮ್ದು ಇದು ರೆಡಿ ಇತ್ತು ಅಂತಂದ್ರೆ ನೀವು ಇವತ್ತಿನಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಕರ್ನಾಟಕದಲ್ಲಿ ಪೊಲೀಸ್ ನೇಮಕಾತಿಗೆ ನೀವೇನು ಓದ್ತಿರಲ್ಲ ಅದರ ಅರ್ಧದಷ್ಟು ನೀವು ಓದಿದ್ರು ಸಹ ಈ ಎಸ್ ಎಸ್ ಸಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು. ಇನ್ನು ಇದರ ಸಿಲಾಬಸ್ ಏನಿದೆ, ಸಬ್ಜೆಕ್ಟ್ ವೈಸ್ ಸಿಲಾಬಸ್ ಏನಿದೆ ಅಂದ್ರೆ ರೀಸನಿಂಗ್ ಅಲ್ಲಿ ಏನಿದೆ ನೋಡ್ರಿ, ರೀಸನಿಂಗ್ ಅಲ್ಲಿ ರೀಸನಿಂಗ್ ಅನಾಲಜಿ ಅಂತಿದೆ, ಅರ್ಥಮೆಟಿಕಲ್ ನಂಬರ್ ಸಿರೀಸ್ ಅಂತಿದೆ, ಅರ್ಥಮೆಟಿಕಲ್ ರೀಸನಿಂಗ್ ಅಂತಿದೆ, ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಇದೆ, ಡಿಸ್ಕ್ರಿಮಿನೇಷನ್ಸ್ ಅಂತಿದೆ, ಫಿಗರ್ ಕ್ಲಾಸಿಫಿಕೇಶನ್ ಅಂತಿದೆ, ನಾನ್ ವರ್ಬಲ್ ಸಿರೀಸ್ ಅಂತಿದೆ, ಅಬ್ಸರ್ವೇಷನ್ಸ್ ಬೇರೆ ಬೇರೆ ಮತ್ತೆ ಸಬ್ ಟಾಪಿಕ್ಸ್ ಎಲ್ಲ ಬರ್ತಾವ ಇದರಲ್ಲಿ, ಬ್ಲಡ್ ರಿಲೇಷನ್ ಇದೆ, ಸಿಮಿಲಾರಿಟೀಸ್ ಅಂತಿದೆ, ಡಿಫ್ರೆನ್ಸಸ್ ಅನ್ನ ಮಾಡೋದಿದೆ, ಆಮೇಲೆ ಸ್ಪೇಷಲ್ ಓರಿಯೆಂಟೇಷನ್ ಅಂತಿದೆ, ಸ್ಪೆಷಲ್ ವಿಜುವಲೈಸೇಷನ್ ಅಂತಿದೆ, ವಿಜುವಲ್ ಮೆಮರಿ ಅಂತಿದೆ. ಸೊ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ನೂ ಬೇರೆ ಬೇರೆ ಇದು ಕೊಟ್ಟಿರ್ತಾರೆ ಟಾಪಿಕ್ಸ್ ಅನ್ನ. ಇನ್ನು ಬೇರೆ ಬೇರೆ ಡೈರೆಕ್ಷನ್ ಟೆಸ್ಟ್ ಆಗಿರ್ಬೋದು, ವೆನ್ ಡೈಗ್ರಾಮ್ ಆಗಿರ್ಬೋದು, ಪ್ರಾಬ್ಲಮ್ಸ್ ಅಂಡ್ ಡೈಸ್ ಆಗಿರ್ಬೋದು, ವರ್ಬಲ್ ನಾನ್ ವರ್ಬಲ್ ಮತ್ತು ಅನಾಲಿಟಿಕಲ್ ರೀಸನಿಂಗ್, ಕಂಪ್ಲೀಟ್ ಆಗಿರತಕ್ಕಂಥ ರೀಸನಿಂಗ್ ಸಿಲಾಬಸ್ಸು ನನ್ನ ಒಂದು ಬುಕ್ ಅಲ್ಲಿ ಇದೆ. 100% ಸಿಲಾಬಸ್ ಇರತಕ್ಕಂಥ ಮತ್ತು ಪ್ರತಿಯೊಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಿರ್ತಕ್ಕಂಥದ್ದು ಇದೆ, ನೀವು ಆ ಬುಕ್ ಅನ್ನ ರೆಫರ್ ಮಾಡಬಹುದು ಕನ್ನಡ ಮೀಡಿಯಂದಲ್ಲಿ. ಆ ತರ ಸಿಲಾಬಸ್ ಇರತಕ್ಕಂಥ ಕರ್ನಾಟಕದ ಏಕೈಕ ಪುಸ್ತಕ ಅಂತ ನಾನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಸಾಮಾನ್ಯ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ನಾವು ಇದ್ರ ಮೇಲೆ ಕ್ರಿಯೇಟಿವ್ ಸಾಮಾನ್ಯ ಗಣಿತ ಅಂತ ಬುಕ್ ಮಾಡಿದೀವಿ. ಇದು ಎಲ್ಲ ಸಿಲಾಬಸ್ ಅದರಲ್ಲಿದೆ. ಎವರೇಜ್ ಇದೆ, ಕಾಂಪಿಟೇಷನ್ ಆಫ್ ಹೋಲ್ ನಂಬರ್ಸ್ ಅಂತಿದೆ, ಡೆಸಿಮಲ್ ಅಂಡ್ ಫ್ರ್ಯಾಕ್ಷನ್ಸ್ ಇದೆ, ಡಿಸ್ಕೌಂಟ್ ಇದೆ, ಫಂಡಮೆಂಟಲ್ ಅರ್ಥಮೆಟಿಕ್ಸ್ ಇದೆ, ಇಂಟರೆಸ್ಟ್ ಇದೆ, ಮೆನ್ಸುರೇಷನ್ ಇದೆ, ನಂಬರ್ ಸಿಸ್ಟಮ್ ಇದೆ, ಪರ್ಸೆಂಟೇಜ್ ಇದೆ ನೋಡ್ರಿ, ಪ್ರಾಫಿಟ್ ಅಂಡ್ ಲಾಸ್ ಇದೆ, ರೇಷ್ಯೂ ಅಂಡ್ ಪ್ರಿಪರೇಷನ್ ಇದೆ, ರೇಷ್ಯೂ ಅಂಡ್ ಟೈಮ್ ಅಂತಿದೆ, ರಿಲೇಷನ್ ಬಿಟ್ವೀನ್ ನಂಬರ್ಸ್ ಅಂತಿದೆ, ಟೈಮ್ ಅಂಡ್ ಡಿಸ್ಟೆನ್ಸ್ ಅಂತಿದೆ, ಟೈಮ್ ಅಂಡ್ ವರ್ಕ್ ಅಂತಿದೆ. ಸೊ ಟೋಟಲ್ ಇಲ್ಲಿ ಇಷ್ಟೆಲ್ಲ ಟಾಪಿಕ್ಸ್ಗಳು ಇರ್ತವೆ. ಕನ್ನಡ ಮೀಡಿಯಂನಲ್ಲಿ ಎಲ್ಲ ಒಂದು ಈ ಪ್ರೀವಿಯಸ್ ಇಯರ್ ಎಸ್ ಎಸ್ ಸಿ ರೈಲ್ವೆ ಕ್ವಶನ್ ಪೇಪರ್ ಅನ್ನ ಬಿಡಿಸಿರ್ತಕ್ಕಂಥ ಮತ್ತು ಇದಕ್ಕೆ ಸಪರೇಟ್ ಆಗಿರ್ತಕ್ಕಂಥ ಪ್ರತಿಯೊಂದು ಟಾಪಿಕ್ ಮೇಲೆ ಎಕ್ಸಸೈಸ್ ಅನ್ನು ಕೊಟ್ಟು ಅದನ್ನು ಡಿಟೇಲ್ ಆಗಿ ವಿವರಣಾ ಸಹಿತವಾಗಿ ವಿವರಿಸಿರ್ತಕ್ಕಂಥ ನಮ್ಮ ಕ್ರಿಯೇಟಿವ್ ಸಾಮಾನ್ಯ ಗಣಿತ ಪುಸ್ತಕದಲ್ಲಿ 100% ಸಿಲಾಬಸ್ ಇದೆ. ನೀವು ಆ ಪುಸ್ತಕವನ್ನ ರೆಫರ್ ಮಾಡಬಹುದು. ಸಪ್ನಾದಲ್ಲಿ ಇದೆ, ಎಲ್ಲ ಸಪ್ನಾದ ಎಲ್ಲ ಬುಕ್ ಸ್ಟಾಲ್ಗಳಲ್ಲಿ ಸಿಗ್ತದೆ, ದಾವಣಗೆರೆ, ಬೆಂಗಳೂರು, ಬೆಳಗಾವಿ, ಬಿಜಾಪುರ. ಸೊ ಆಲ್ಮೋಸ್ಟ್ ಎಲ್ಲ ಬುಕ್ ಸ್ಟಾಲ್, ಧಾರವಾಡದ ಸಪ್ತಾಪುರದಲ್ಲಿ ಇರ್ತಕ್ಕಂಥ ಎಲ್ಲ ಬುಕ್ ಸ್ಟಾಲ್ಗಳಲ್ಲಿ ನಮ್ಮ ಒಂದು ಪುಸ್ತಕ ಸಿಗ್ತದೆ. ಸೊ ಆ ಪುಸ್ತಕವನ್ನು ಪಡೆದು ತಾವು ಪ್ರಿಪರೇಷನ್ ಮಾಡಬಹುದು. ಒಂದು ವೇಳೆ ಪುಸ್ತಕ ಸಿಗದೇ ಇದ್ರೂ ಸಹ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಾವನ್ನು ವಾಟ್ಸಪ್ ಗ್ರೂಪ್ ಅನ್ನು ಹಾಕಿದೀವಿ, ಆ ಗ್ರೂಪ್ಗೆ ಜಾಯಿನ್ ಮಾಡಿ ಅಲ್ಲಿ ನೀವು ಶೇರ್ ಮಾಡಿದ್ರೆ ನಿಮಗೆ ಪುಸ್ತಕವನ್ನು ಸಹ ನಾವು ಕೊರಿಯರ್ ಮೂಲಕ ಕಳಿಸ್ತಾ ಇದ್ದೀವಿ. ಇಂಗ್ಲಿಷ್ ಗ್ರಾಮರ್ ನೋಡ್ರಿ, ಇಂಗ್ಲಿಷ್ ಗ್ರಾಮರ್ ಎರರ್ ಸ್ಪಾಟಿಂಗ್ ಇರ್ತದೆ, ಫಿಲ್ ಇನ್ ದ ಬ್ಲಾಂಕ್ಸ್, ಆರ್ಟಿಕಲ್ಸು, ಆಮೇಲೆ ಪ್ರಿಪೊಸಿಷನ್ಸು, ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಇರ್ತದೆ, ಆಮೇಲೆ ರಿಪ್ಲೇಸ್ಮೆಂಟ್ ಸೆಂಟೆನ್ಸ್ ರಿಪ್ಲೇಸ್ಮೆಂಟ್ ಇರ್ತದೆ, ಕ್ಲೋಸ್ಟೆಸ್ಟ್ ಇರ್ತದೆ, ಸಿನೋನಿಮ್ಸ್ ಸಿಂಟೋನಿಮ್ಸ್ ಇರ್ತದೆ, ಐಡಮ್ಸ್ ಮೀನಿಂಗ್ಸ್ ಅಂತ ಇರ್ತದೆ, ಪ್ರಾಸೆಸ್ ಇರ್ತದೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇರ್ತದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅನ್ನ ಎರರ್ ಅನ್ನು ಕಂಡುಹಿಡಿದಿರ್ತದೆ, ಆಮೇಲೆ ಒಂದು ಪ್ಯಾಸೇಜ್ ಅನ್ನು ಕೊಟ್ಟು ಅದ್ರ ಮೇಲೆ 4-5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಸೊ ಇಷ್ಟು ಇಂಗ್ಲಿಷ್ ಗ್ರಾಮರ್, ಇದು ಜಸ್ಟ್ 10th level ಇರತಕ್ಕಂಥ ಮಕ್ಕಳಿಗೆ ಇರತಕ್ಕಂಥ ಇಂಗ್ಲಿಷ್ ಗ್ರಾಮರ್ ಇಲ್ಲಿರ್ತದೆ ಅಂತ ಹೇಳ್ಬೋದು. ಇನ್ನು ಜಿ ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸ್ಟ್ಯಾಟಿಕ್ ಜಿ ಕೆ ರಿಲೇಟೆಡ್ ಕ್ವಶನ್ಸ್ ಇಲ್ಲಿ ಜಾಸ್ತಿ ಇರ್ತಾವೆ. ಆಮೇಲೆ ನಮ್ಮ ಇಂಡಿಯನ್ ಕಲ್ಚರ್ ಕಾಂಟ್ರಿಬ್ಯೂಷನ್ ಇರ್ಬೋದು, ಎಕನಾಮಿಕ್ಸ್ ಮೇಲೆ ಇರ್ಬೋದು, ಜನರಲ್ ಪಾಲಿಟಿ ಸಂವಿಧಾನ ಮೇಲೆ ಇರ್ಬೋದು, ಜಾಗ್ರಫಿ ಇಂಡಿಯನ್ ಜಾಗ್ರಫಿ ಅಂಡ್ ಫಿಸಿಕಲ್ ಜಾಗ್ರಫಿಗೆ ಇರ್ತದೆ, ಹಿಸ್ಟ್ರಿ ಇರ್ತದೆ, ಕಾನ್ಸ್ಟಿಟ್ಯೂಷನ್ ಆಗಿರ್ತದೆ, ಆಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಂಬಂಧಪಟ್ಟಂಗೆ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು,
ಇವೆಲ್ಲ ವಿತ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟ ಹಾಗೆ ಈ ಜಿ ಕೆ ಕ್ವೆಶ್ಚನ್ ಗಳನ್ನು ಇದರ ಮೇಲೆ ಕೇಳುವಂತ ಚಾನ್ಸ್ ಇರ್ತದೆ ಇದರಲ್ಲಿ ಜಸ್ಟ್ 20 ಕ್ವೆಶ್ಚನ್ಸ್ ಇರ್ತಾವ ಸೋ ಹಾಗಾಗಿ ಇವೆಲ್ಲ ಸ್ಪೆಸಿಫಿಕ್ ಸಿಲೆಬಸ್ ಇದೆ ಸಿಲೆಬಸ್ ಅನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಇದರ ಮೇಲೆ ಕ್ವೆಶ್ಚನ್ಸ್ ಅನ್ನು ಕೇಳೋದಿಲ್ಲ ಸೋ ಹಾಗಾಗಿ ನೀವು ಯಾರು ಎಕ್ಸಾಮ್ ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಿ ಫಸ್ಟ್ ಸಿಲೆಬಸ್ ಅನ್ನು ನೋಡ್ರಿ ಆಮೇಲೆ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅನ್ನು ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಪ್ರಿವಿಯಸ್ ಇಯರ್ ಕಟ್ ಆಫ್ ಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಸಿಲೆಬಸ್ ವೈಸ್ ವಿಡಿಯೋ ಕ್ಲಾಸ್ ಅನ್ನು ವೀಕ್ಲಿ 4-5 ವಿಡಿಯೋಗಳನ್ನು ನಾನು ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಿರ್ತೀನಿ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ತಾವೆಲ್ಲ ಜಾಯ್ನ್ ಆಗ್ರಿ ಆಮೇಲೆ ಏಜ್ ಹೇಳಿದ್ದೆ ನಾನು 18-23 ವರ್ಷ ಅಂತ ಹೇಳಿ ಒ ಬಿ ಸಿ ಅವ್ರು ಇದ್ರಂದ್ರೆ ಪ್ಲಸ್ 3 ಇಯರ್ಸ್ ಇರ್ತದೆ ಆಮೇಲೆ ಎಸ್ ಸಿ ಎಸ್ ಟಿ ಅವ್ರು ಇದ್ರು ಅಂತಂದ್ರೆ ಪ್ಲಸ್ 5 ಇಯರ್ಸ್ ಇರ್ತದೆ ಆಮೇಲೆ ಇ ಡಬ್ಲ್ಯೂ ಎಸ್ ಇದ್ರು ಅಂತಂದ್ರೆ ಪ್ಲಸ್ 5 ಇಯರ್ಸ್ 18-23 ಇರ್ತದೆ ಸೊ ಈ ಒಂದು ಏಜ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ರಿಲ್ಯಾಕ್ಸೇಷನ್ ಅನ್ನ ಅಪ್ಲಿಕೇಬಲ್ ಆಗ್ತಿತ್ತು ಅಂತಂದ್ರೆ ನೀವು ಇವತ್ತಿನಿಂದ ಎಕ್ಸಾಮ್ ಪ್ರಿಪರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಇನ್ನು ಫೀಸ್ ಏನಿರ್ತದೆ ನೋಡ್ರಿ ನೀವು ಆನ್ಲೈನ್ ಅಪ್ಲಿಕೇಶನ್ ನವೆಂಬರ್ 24ರಿಂದ ಆನ್ಲೈನ್ ಅಪ್ಲಿಕೇಶನ್ ಸಹ ಬರ್ತದಲ್ಲ ಆನ್ಲೈನ್ ಅಪ್ಲಿಕೇಶನ್ ನೀವು ಹಾಕುವಾಗ ಕೇರ್ಫುಲ್ ಆಗಿ ನಿಮ್ಮ ಕಾಸ್ಟು ನಿಮ್ಮ ಡೇಟ್ ಆಫ್ ಬರ್ತು ಆಮೇಲೆ ನಿಮ್ಮ ನೇಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಇವು ಯಾವುದೂ ಆಗಬಾರ್ದು ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದ್ರೆ ಕರೆಕ್ಷನ್ ಮಾಡ್ಲಿಕ್ಕೆ ಚಾನ್ಸೇ ಇರೋದಿಲ್ಲ ಸೊ ಕೇರ್ಫುಲ್ ಆಗಿ ನೀವೇ ಮುಂದೆ ಕೂತು ಸರಿಯಾಗಿ ಚೆಕ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕಿ ಅದ್ರ ಮೇಲೆ ಮತ್ತೊಂದು ವಿಡಿಯೋವನ್ನು ನಾನು ನಿಮಗೆ ನೆಕ್ಸ್ಟ್ ಒಂದು ಕಾಲ್ ನೋಟಿಫಿಕೇಶನ್ ಆದಮೇಲೆ ಮಾಡ್ತೀನಿ ಜನರಲ್ದವ್ರಿಗೆ 100 ರುಪೀಸ್ ಇರ್ತದೆ ಒ ಬಿ ಸಿ ಅವರಿಗೆ 100 ರುಪೀಸ್ ಇರ್ತದೆ ಇ ಡಬ್ಲ್ಯೂ ಎಸ್ ಅವರಿಗೆ 100 ರುಪೀಸ್ ಇರ್ತದೆ ಆದ್ರೆ ಎಸ್ ಸಿ ಎಸ್ ಟಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಇರೋದಿಲ್ಲ ಸೊ ಅದಕ್ಕಾಗಿ ನೀವೆಲ್ಲ ಸಿಸ್ಟಮೆಟಿಕ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ರೆಡಿ ಆಗ್ರಿ ಅದ್ರ ಪ್ರಿಪರೇಷನ್ ಅನ್ನ ಇವತ್ತಿನಿಂದ ತಾವು ಸ್ಟಾರ್ಟ್ ಮಾಡ್ರಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳು ರಾಜ್ಯಾದ್ಯಂತ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಸಿಗ್ತದೆ ಧಾರವಾಡದಲ್ಲಿ ಎಲ್ಲ ಒಂದು ಸಪ್ತಾಪುರ ಬಾವಿಯಲ್ಲಿ ವಿರಾಜ್ ಬುಕ್ ಸ್ಟಾಲ್ದಲ್ಲಿ ಆಮೇಲೆ ಹುಬ್ಬಳ್ಳಿಯಲ್ಲಿ ನಮ್ಮ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳ ಕಡೆಯಿಂದ ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಬುಕ್ ಸಿಗ್ತದೆ ನಿಮ್ಮ ಫೇಮಸ್ ಬುಕ್ ಸ್ಟಾಲ್ಗಳಲ್ಲಿ ಹೋಗಿ ಇದನ್ನು ತೋರಿಸಿದ್ರೆ ಡಿಸ್ಟ್ರಿಬ್ಯೂಟರ್ಗಳು ತರಿಸಿ ನಿಮಗೆ ಪುಸ್ತಕವನ್ನು ಕೊಡ್ತಾರೆ ಒಂದ್ ವೇಳೆ ನಿಮಗೆ ಆನ್ಲೈನ್ ಅಲ್ಲಿ ನಾವು ಬೇಕಂತಂದ್ರೆ ನಾವು ಕೊರಿಯರ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಇದರಲ್ಲಿ ಹಾಕಿದೀವಿ ನಮ್ಮ ಒಂದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಲ್ಲಿ ಒಂದು ಎಸ್ ಎಸ್ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಪರೇಟ್ ಬ್ಯಾಚ್ ಅನ್ನು ಸಹ ನಾವಿಲ್ಲಿ ಮಾಡ್ತಾ ಇದ್ದೀವಿ ನೀವು ಆಸಕ್ತರು ಈ ಒಂದು ನಂಬರ್ಗೆ 9902542748 ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇದ್ರ ಡಿಟೇಲ್ ಇರ್ತದೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ವೈಸ್ ಫ್ಯಾಕಲ್ಟಿ ಇರ್ತಾರೆ ಎಲ್ಲ ಆಫೀಸರ್ಸ್ಗಳು ಕ್ಲಾಸ್ ತೆಗೆದುಕೊಳ್ತಾರೆ ವಿಡಿಯೋ ಕ್ಲಾಸ್ಗಳು ಇರ್ತಾವೆ ಲೈಬ್ರರಿ ಇರ್ತದೆ ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇರ್ತದೆ ಎಲ್ಲ ಕಂಪ್ಲೀಟ್ ಸ್ಟಡಿ ಮಟೀರಿಯಲ್ಗಳನ್ನು ನಾವೇ ಪ್ರೊವೈಡ್ ಮಾಡಿರ್ತೀವಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಸಪ್ರೇಟ್ ಹಾಸ್ಟೆಲ್ ಫೆಸಿಲಿಟಿ ಸಹ ಇಲ್ಲಿ ಇರ್ತದೆ ಸೊ ಇದರ ಒಂದು ಲಾಭವನ್ನು ಪಡಿಬೇಕಾಗಿತ್ತು ಅಂದರೆ ತಾವು ನಮ್ಮ ಒಂದು ಆಫೀಸ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಒಂದು ಅಡ್ಮಿಷನ್ ಬಗ್ಗೆ ಮಾಹಿತಿಯನ್ನು ಪಡಿಬಹುದು ಇನ್ನು ನಮ್ಮ ಒಂದು ಇನ್ಸ್ಟಿಟ್ಯೂಟಲ್ಲಿ ಪ್ರತಿ ತಿಂಗಳು 5th and 25th ಬ್ಯಾಂಕ್ ಎಸ್ ಎಸ್ ಸಿ ಮತ್ತು ರೈಲ್ವೆ ಬ್ಯಾಚ್ಗಳು ನಡೀತಾ ಇರ್ತಿರ್ತವೆ ಸೊ ಅದರ ಒಂದು ಮಾಹಿತಿಯನ್ನು ನೋಡ್ರಿ ತಾವೆಲ್ಲ ಇಲ್ಲಿ ಪಡಿಬಹುದು ಯಾರು ಮೊದಲ ಬಾರಿಗೆ ವಿಡಿಯೋವನ್ನು ನೋಡ್ತಾ ಇದ್ರಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ನೀವು ಎಸ್ ಎಸ್ ಸಿ GD ಪ್ರಿಪೇರ್ ಆಗ್ತಿದ್ರಿ ಅಂತಂದ್ರೆ ವಾಟ್ಸಪ್ ಗ್ರೂಪ್ಗೆ ತಾವೆಲ್ಲ ಜಾಯ್ನ್ ಆಗ್ರಿ ಆಮೇಲೆ ಇದ್ರ ಡಿಟೇಲ್ ಆಗಿ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಆಗಿರ್ಬೋದು ಎಲ್ಲ ಸಬ್ಜೆಕ್ಟ್ ಬಗ್ಗೆ ನಾನು ಇಲ್ಲಿ ನಿಮ್ ಜೊತೆ ಇಲ್ಲಿ ಚರ್ಚೆ ಮಾಡ್ತೀನಿ ನಮ್ಮದು ಆನ್ಲೈನ್ ಎಕ್ಸಾಮ್ ವೆಬ್ಸೈಟ್ ಇದೆ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಆನ್ಲೈನ್ ಎಕ್ಸಾಮ್ ಅನ್ನ ಮೊಬೈಲ್ ಅಲ್ಲಿ ಟ್ಯಾಬ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಬಹುದು ಬಿಜಾಪುರದ ವಿದ್ಯಾರ್ಥಿಗಳು ಇದ್ರಂದ್ರೆ ನಮ್ಮ ಲ್ಯಾಬ್ಗೆ ಬಂದು ನೀವು ಏನ್ ಮಾಡಬಹುದು ಆನ್ಲೈನ್ ಟೆಸ್ಟ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋವನ್ನ ಡಿಟೇಲ್ ಆಗಿ ನಾನು ನಿಮ್ ಜೊತೆ ಇಲ್ಲಿ ಮಾಡ್ತೀನಿ ಅಂತ ಹೇಳ್ಬೋದು ರೈಟ್ ಓಕೆ ಥ್ಯಾಂಕ್ ಯು ಎಲ್ಲರೂ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತಕ್ಕಂಥ ವಾಟ್ಸಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಯಾರು ಎಸ್ ಎಸ್ ಸಿ GD ಅನ್ನು ಪ್ರಿಪೇರ್ ಆಗ್ಬೇಕಂದಿರಿ ಅವರೆಲ್ಲರಿಗೂ ಇದನ್ನ ಶೇರ್ ಮಾಡ್ರಿ ಮತ್ತೆ ಯಾರು ಕರ್ನಾಟಕ ಪೊಲೀಸ್ಗೆ ನೀವೇನು ಓದ್ತಾ ಇದ್ದೀರಿ ಸೊ ಅದೇ ತರದ ಒಂದು ಪ್ರಿಪರೇಷನ್ ಅನ್ನ ಎಸ್ ಎಸ್ ಸಿ GD ಮಾಡ್ರಿ ಕರ್ನಾಟಕದ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ನೇಮಕಾತಿ ಹೊಂದಲಿ ಅಂತ ಹೇಳಿ ನಾವಿಲ್ಲಿ ಬಯಸ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ಒಂದು ಸಿಲೆಬಸ್ ನ ವಿಡಿಯೋವನ್ನ ನಾನು ನಿಮ್ಮ ಜೊತೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಮಾಡ್ತೀನಿ ಈಗ ಪ್ರತಿ ವಾರ 4-5 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಜೊತೆಗೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಲೈವ್ ವಿಡಿಯೋ ಕ್ಲಾಸ್ ಅನ್ನ ನಾವು RRBಗೆ ಆಲ್ರೆಡಿ ನಾವು ವಿಡಿಯೋ ಕ್ಲಾಸ್ ಅನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ನಾನು ವಿಡಿಯೋ ಲೈವ್ ಕ್ಲಾಸ್ ಅನ್ನು ಯೂಟ್ಯೂಬ್ ಅಲ್ಲಿ ಮಾಡಿದ್ದೀನಿ ಸೊ ಮುಂಬರೋ ದಿನಗಳಲ್ಲಿ ಎಸ್ ಎಸ್ ಸಿ GDಗೂ ಲೈವ್ ವಿಡಿಯೋ ಕ್ಲಾಸ್ ಅನ್ನು ನಮ್ಮ ಯೂಟ್ಯೂಬ್ ಅಲ್ಲಿ ರಾತ್ರಿ 9-10 ಮಾಡ್ತೀವಿ ಅದಕ್ಕೆ ನೀವು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಾನು ಏನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು